ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜನವರಿ 26ರಂದು ಸಂವಿಧಾನ ಗಣರಾಜ್ಯೋತ್ಸವ ಶುಭ ಸಮಾರಂಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಮೂರ್ತಿರವರು ಆರ್ಪಿಐ ಪಕ್ಷದ ಚಿಹ್ನೆ ಉದ್ಘಾಟನಾ ಸಮಾರಂಭದ ಕುರಿತು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಾಗೂ ಪಕ್ಷದ ಚಿಹ್ನೆಯನ್ನು ಜನವರಿ 26ರಂದು ಸಂವಿಧಾನ ದಿನಾಚರಣೆಯಂದು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಜನವರಿ 26ರಂದು 11 ಗಂಟೆಗೆ ಬೆಂಗಳೂರು ನಗರದ ಲಿಡ್ಕರ್ ಭವನದಲ್ಲಿ ಸಂವಿಧಾನ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಪಕ್ಷದ ಚಿಹ್ನೆಯನ್ನು ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ಏನು ಆರ್ಪಿಬಿ ಚಿಹ್ನೆ ತುಂಬ ಆಕರ್ಷಕ ಹಾಗೂ ಅರ್ಥಪೂರ್ಣ ಚಿಹ್ನೆಯನ್ನು ಭಾರತದ ಚುನಾವಣೆ ಆಯೋಗ ಮಂಜೂರು ಮಾಡಿದೆ. ಈ ಚುನಾವಣೆ ಏನು 2023 ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಡೀತದೆ. ಈ ಚುನಾವಣೆಗೆ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಆರ್ಪಿಬಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ವರಿಷ್ಠ ಮಂಡಳಿಯಲ್ಲೂ ಕೂಡ ಇದರ ಬಗ್ಗೆ ಅನುಮತಿಗೆ ಕೇಳೋದಕ್ಕೆ ನಾವು ತಯಾರಿದ್ದೇವೆ. ಏನು ಜನವರಿ 26ನೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆ ದಿನವನ್ನೇ ಸಂವಿಧಾನ ದಿನಾಚರಣೆಯನ್ನೇ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಇದು ಅತ್ಯಂತ ಅರ್ಥಪೂರ್ಣ ಮತ್ತು ವೈಶಿಷ್ಟ್ಯ ಹಾಗೂ ಅತ್ಯಂತ ಪವಿತ್ರಕಾರಕವಾದ ದಿನ ಅಂತ ನಾವು ಅಂದ್ಕೊಂಡಿದ್ದೀವಿ. ಜನವರಿ 26 ಈ ದೇಶಕ್ಕೆ ಸಂವಿಧಾನವನ್ನು ಜಾರಿ ಮಾಡಿದಂಥ ದಿನ. ಏನು ಭಾರತ ದೇಶ ಸಹಸ್ರಾರು ವರ್ಷಗಳಿಂದ ಪ್ರಜಾಪ್ರಭುತ್ವವಿಲ್ಲದೆ ಜನರ ಕೈಗೆ ಅಧಿಕಾರವಿಲ್ಲದೆ ಅಥವಾ 300 ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಏನು ಈ ದೇಶ ಇತ್ತು, ಈ ದೇಶವನ್ನು ವಿಮೋಚನೆ ಮಾಡಿ ಸ್ವತಂತ್ರವಾದಂಥ ನಾವೇ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಂತಹ ಅತ್ಯಂತ ಪವಿತ್ರವಾದಂಥ ದಿನ ಜನವರಿ 26. ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವವನ್ನು ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಸಂವಿಧಾನ ಪಿತಾಮಹರು ಭಾರತಕ್ಕೆ ಸಂವಿಧಾನವನ್ನು ಏನು ಕೊಟ್ಟರು ಆ ಸಂವಿಧಾನ ದಿನಾಚರಣೆ ಅಂಗವಾಗಿ ನಾವು ಈ ನಮ್ಮ ಚಿಹ್ನೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ರಾಜಕೀಯ ಚಳುವಳಿ, ಇದೊಂದು ಹೋರಾಟ, ಒಂದು ರಾಜಕೀಯ ಹೋರಾಟವನ್ನಾಗ್ತಾಂಡು ಇಡೀ ದೇಶಾದ್ಯಂತ ನಾವು ಈ ಪಕ್ಷವನ್ನು ಕಟ್ತಾ ಇದ್ದೇವೆ. ಈಗಾಗಲೇ 18 ರಾಜ್ಯದಲ್ಲಿ ನಮ್ಮ ಪಕ್ಷ ಇದೆ. ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂತ ಬೆನ್ನಿಗಿದೆ. ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು, ಕನ್ನಡ ಸಂಘಟನೆಗಳು ಇದರ ಬೆನ್ನಿಗಿದೆ. ನಾವು 47 ವರ್ಷಗಳು ಈ ಪಕ್ಷವನ್ನು ದಲಿತ ಸಂಘ ಸ್ಥಾಪನೆ ಮಾಡಿ ಸ್ಥಾಪಕರಾಗಿದ್ದೇವೆ. ಆದ್ದರಿಂದ ಪಕ್ಷ ವಸ್ತಾದರೂ ಕೂಡ ನಾವು ಇದಕ್ಕೆ ಅಸ್ತಿತ್ವ ಇದೆ. ಎಲ್ಲಾನು ಜನರು ಕೂಡ ಯಥಾವತ್ತಾಗಿ ಇದರಲ್ಲಿ ಈಗಾಗಲೇ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈಗ ಪ್ರವಾಸನ ಕೂಡ 3ನೇ ರಾಜ್ಯಾದ್ಯಂತ 2ನೇ ಪ್ರವಾಸವನ್ನ ನಾವು ಕೋಲಾರದಿಂದ ಚಾಮರಾಜನಗರಪೇಟೆವರೆಗೆ, ಚಾಮರಾಜನಗರವರೆಗೆ, ಬೆಂಗಳೂರಿಂದ ಬೀದರ್ವರೆಗೆ 3ನೇ 2ನೇ ಪ್ರವಾಸವನ್ನು ಕೈಗೊಳ್ತೇವೆ. 1
ಕಾರ್ಯಕ್ರಮವನ್ನ ಸಂವಿಧಾನ ಸಂಕಲ್ಪ ಆಂದೋಲನ ಹಾಕಿದ್ದೇವೆ. ಆಂದೋಲನ ಹಳ್ಳಿ ಹಳ್ಳಿಗಳಲ್ಲಿ ಆಂದೋಲನ ಮಾಡೋದ್ರ ಮೂಲಕ, ಜಾಗೃತಿಯನ್ನು ಮಾಡೋದ್ರ ಮೂಲಕ ನಿಮ್ಮ ಏನು ಈ ಪಟ್ಟಪತ್ರ ಹಿತಾಸಕ್ತಿಗಳಿದ್ದೀರಿ, ಈ ದೇಶದ ವಿರೋಧಿಗಳೇನಿದ್ದೀರಿ, ಜನ ವಿರೋಧಿಗಳೇನಿದ್ದೀರಿ, ಏನು ಜನರ ಹಣವನ್ನ ಲೂಟಿ ಮಾಡುತ್ತಿದ್ದೀರಿ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಮತ್ತೆ ಈ ದೇಶದ ಒಂದು ಹಿತಕ್ಕೆ ಮಾರಕ ಶಕ್ತಿಗಳೇನಿದ್ದೀರಿ, ಕೋಮು ಜಾತಿ ವಾದವನ್ನೇ ಬಂಡವಾಳ ಮಾಡ್ಕೊಂಡಂತವರೇನಿದ್ದೀವಿ, ನಿಮ್ಮೆಲ್ಲರನ್ನು ಕೂಡ ಹೊರಗಡೆ ಹಾಕ್ತೀವಿ ಅನ್ನೋ ಕಿವಿ ಮಾತನ್ನ ನಾವು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇವೆ. ಎಷ್ಟು ಬಣ್ಣದಿಂದ ಕೂಡಿದೆ ನಿಮ್ಮ ಚಿಹ್ನೆ, ಎಷ್ಟು ಬಣ್ಣದಿಂದ. ನಾವು ಚಿಹ್ನೆಯನ್ನ ಬಿಡುಗಡೆ ಮಾಡುವಂತದ್ದು ಸಂವಿಧಾನ ದಿನಾಚರಣೆಯ ದಿನ 26ನೇ ತಾರೀಕು ಲಿಡ್ಕರ್ ಭವನದಲ್ಲಿ. ಆದರೂ ಕೂಡ ಮಾಧ್ಯಮಕ್ಕೆ ಗೌರವ ಕೊಟ್ಟು ನಾನು ಸಂದರ್ಭ ಹೇಳ್ತಾ ಇದ್ದೇನೆ, ನಮ್ಮ ಚಿಹ್ನೆ ಯುಗ್ಗಯ 7 ಬಣ್ಣಗಳಿಂದ ಕೂಡಿದೆ. ವಿಭಯ ಒಂದೊಂದಕ್ಕೂ ಕೂಡ ಒಂದೊಂದು ಅರ್ಥ ಇದೆ. ವಿಭಯ 7 ಬಣ್ಣಗಳಿಂದ ಕೂಡಿದಂತಹ ಅತ್ಯಂತ ಆಕರ್ಷಕ ಚಿಹ್ನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳ್ತೇನೆ.